ಬಾರಿ ಎಂಪಿ ಎಲೆಕ್ಷನ್ ಗೆ ಬಿಜೆಪಿ ಜೊತೆ ಜೆಡಿಎಸ್ ಕೂಡ ಮೈತ್ರಿ ಆಗ್ತಿದೆ ಇದರಿಂದ ಜನರ ಮನಸ್ಥಿತಿ ಏನಾದರೂ ಚೇಂಜ್ ಆಗಬಹುದಾ ಜೆಡಿಎಸ್ ಜೊತೆ ಮೈತ್ರಿ ಆಗ್ತಾ ಇರೋದ್ರಿಂದ ಅಥವಾ ಏನಾದರೂ ಬೇರೆ ರೀತಿ ಚೇಂಜಸ್ ಆಗಬಹುದಾ ಎಂಪಿ ಎಲೆಕ್ಷನ್ ಅಲ್ಲಿ ಅಂತ ಸರ್ ಅವರದು ಜೆಡಿಎಸ್ ನವರದು ಎಲ್ಲರಿಗೂ ಗೊತ್ತಿರೋದೇನೆ ಒಂಥರ ಗೆದ್ದೆತ್ತಿನ ಬಾಲಾಡಿ ಅಂತಾರಲ್ಲ ಆ ಥರ ಅವ್ರದ್ದು ಏನೂ ಮಾಡೋಕ್ಕಾಗಲ್ಲ ಇರಲಿ ನಮ್ಮ ಸ್ಟೇಟಲ್ಲಾದರೆ ಕುಮಾರಣ್ಣವ್ರು ನಮಗೊಳ್ಳೆ ನಮಗಿದ್ದೇನೆ ಆದರೆ ನಮ್ಮ ದೇಶ ಅಂತ ಬಂದಮೇಲೆ ಪ್ರಧಾನಿಯವರು ನಮ್ಮ ಮೋದಿನೇ ಇರಬೇಕು ಸರ್ ಈ ಬಾರಿನೂ ಹಂಗಾದರೆ ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ ಹೌದು ಸರ್ ಖಂಡಿತ ನಾವೆಲ್ಲ ಬಿಜೆಪಿಗೆ ಸರ್ ಇನ್ನು ನಮ್ಮ ರಾಜ್ಯದ ವಿಷಯಕ್ಕೆ ಬರೋದಾದರೆ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಬಹುಮತದಿಂದ ಅಧಿಕಾರಕ್ಕೆ ಬಂತು ಒಂದೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು ಈಗ ಒಂದೊಂದೇ ಈಡೇರಿಸ್ಕೊ ಬರ್ತಿದ್ದಾರೆ ಏನನ್ಸುತ್ತೆ ಇದ್ರ ಬಗ್ಗೆ ನಿಮಗೆ ಬಡವರಿಗೆಲ್ಲ ಅನುಕೂಲ ಆಗ್ತಿದೆ ಇದರಿಂದ ಉಪಯೋಗ ಆಗ್ತಿದೆಯಾ ಅಂತ ನಾನು ಬಡವನೇ ಸರ್ ನಾನು ನೋಡಿ ಸರ್ ಬೆಳಗ್ಗೆ 6 ಗಂಟೆಯಿಂದ ಕುಂತೇ ಇದ್ದೀನಿ ನಾನು ಯಾರಿಗೋ ಬಡವರಿಗೆ ಕೊಡ್ತೀನಿ ಅಂತ ಅವ್ರಿಗೆ ಏನಕ್ಕೆ ಕೊಡಬೇಕಾಯ್ತು ಸರ್ ಇವಾಗ ದುಡ್ಕೊಂಡು ತಿನ್ನೋದಕ್ಕೆ ಅವ್ರಿಗೊಂದು ಕೆಲಸ ಕೊಡಲಿ ಒಪ್ಕೊತೀನಿ ಎಲ್ಲ ಫ್ರೀ ಕೊಟ್ಬಿಟ್ಟು ಮನೆಗೆ ಇರ್ಸೋದಲ್ಲ ಸರ್ ಬೇಡ ಸರ್ ಏನಕ್ಕೆ ಸರ್ ವೇಸ್ಟು ನನಗೂ ಕೊಡ್ತೀನಿ ನಮ್ಮ ಮನೆಯವ್ರಿಗೂ ಕೊಡ್ತೀನಿ ನಿಮಗೂ ಕೊಡ್ತೀನಿ ಅಂತ ಅಂದ್ರೆ ವೇಸ್ಟ್ ಸರ್ ಅವ್ರಿಗೊಂದು ಕೆಲಸ ಕೊಡಲಿ ಈಗ ಬೆಳಗಿಂದ ನಾನು ಡ್ಯೂಟಿ ಇಲ್ದಲೇ ಕುಂತಿದ್ದೀನಿ ನನಗೆ ಕೆಲಸ ಕೊಟ್ರೇನೆ ಅಲ್ವಾ ಸರ್ ನಾನು ಇನ್ನೊಬ್ರಿಗೆ ಬೇಕಾದ್ರೆ ಸಾಲ ಕೊಡ್ತೀನಿ ಉಪಯೋಗ ಇಲ್ಲ ಸರ್ ವೇಸ್ಟ್ ಇದು ಈಗ ಮತ್ತೆ ರಾಜ್ಯದಲ್ಲಿ ಇನ್ನೊಂದು ಸಮಸ್ಯೆ ಶುರುವಾಗಿದೆ ಕಾವೇರಿ ಗಲಾಟೆ ನೋಡ್ತಾ ಇರ್ಬೋದು ಈಗ ಮೊನ್ನೆ ಬೆಂಗಳೂರು ಬಂದ್ ಮಾಡಿದ್ರು ಅದಾದ್ಮೇಲೆ ಕರ್ನಾಟಕ ಬಂದ್ ಮಾಡಿದ್ರು ಇದಿಷ್ಟೆಲ್ಲ ಆದ್ರೂ ಯಾವುದೇ ರೆಸ್ಪಾನ್ಸ್ ಇಲ್ಲ ಗೌರ್ಮೆಂಟ್ ಇಂದ ಇನ್ನು ಹೋರಾಟಗಳು ನಡೀತಾನೆ ಇದೆ ನಿಮ್ಗೆ ಏನನ್ಸುತ್ತೆ ಇದ್ರ ಬಗ್ಗೆ ಸರ್ ಇವಾಗ ಬಿಜೆಪಿ ಅಧಿಕಾರದಲ್ಲಿತ್ತು ಫಸ್ಟು ಅವಾಗ ಇವರೇ ಹೋಗ್ಬಿಟ್ಟು ಮೇಕೆದಾಟು ಅಂದ್ಬಿಟ್ಟು ಇದು ಮಾಡಿದರು ಸಮಾವೇಶ ಮಾಡಿದರು ಕಾಂಗ್ರೆಸ್ನವರು ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಯಾಕೆ ಸರ್ ಮತ್ತೆ ಈಗ ಇವ್ರದ್ದು ಕಾವೇರಿ ನೀರಿಗೆ ಹೋರಾಟ ಮಾಡ್ತಾಯಿಲ್ಲ ಯಾಕೆ ಬಿಡ್ತಾ ಇದ್ದಾರೆ ಎಲ್ಲ ಗೋಲ್ಮಾಲ್ ಅಷ್ಟೇ ಸರ್ ಇದು ರಾಜಕೀಯ ಗೋಲ್ಮಾಲ್ ಅಷ್ಟೇ ಜನರ ಕಣ್ಣಿಗೆ ಮಣ್ಣೆ ಹಚ್ತಾರೆ ಅಷ್ಟೇ ಇವರು ಇನ್ನೊಂದು ಆರೋಪ ಇನ್ನೊಂದು ಅನುಮಾನ ಜನರಿಗೆ ಇದ್ರ ಹಿಂದೆನೂ ಕಾವೇರಿ ಗಲಾಟೆ ಆದಾಗ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಈ ಬಾರಿನೂ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವಂಥ ಟೈಮಲ್ಲಿ ಕಾವೇರಿ ಸಮಸ್ಯೆಗಳು ಉಟ್ಕೊಳ್ತಾನೆ ಇರ್ತದ ರಾಜ್ಯದಲ್ಲಿ ಅಂತ ಸರ್ ಹಂಗಂತ ಅನ್ನೋಕೋರೆ ಈಗ ಮುಂಚೆ ನಮ್ಮ ಮುಂಚೆ ಸರ್ಕಾರದಕ್ಕೂ ಇದಕ್ಕೂ ಹೋಲಿಸಿದ್ರೆ ಬರೀ ಈಗ ಬರಗಾಲ ಅಷ್ಟೇ ಸರ್ ಈಗ ಕಾಂಗ್ರೆಸ್ ಅಂದ್ರೆ ಬರಗಾಲ ಅಧಿಕಾರಕ್ಕೆ ಬಂದ್ರೇನೆ ಬರಗಾಲ ಏನು ಮಾಡೋಕ್ಕಾಗಲ್ಲ ಸರ್ ಈ ಹೋರಾಟದ ಬಗ್ಗೆ ಏನಂತಾರೆ ಇವತ್ತು ಕೂಡ ಹೋರಾಟ ನಡೀತಿದೆ ಪಟೇಲ್ ನಾಗರಾಜ್ ಅವರು ಇಲ್ಲಿಂದ ಕೆಆರ್ಎಸ್ ಹೊರಟಿದ್ದಾರೆ ಹಾಂ ಸರ್ ಸರ್ ಅವರೆಲ್ಲರಿಗೂ ನಾವು ಸಪೋರ್ಟ್ ಮಾಡ್ತೀವಿ ಸರ್ ನಾವು ಆ ನೀರು ಕುಡ್ಕೊಂಡೇ ಬೆಳೆದಿರೋರು ನಮ್ಮದು ರಾಮನಗರ ಡಿಸ್ಟ್ರಿಕ್ಟೇನೆ ಅದಕ್ಕೆ ನಮ್ಮ ಎಲ್ಲರಿಗೂ ಇದೆ ಸರ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ